हाय फ्रेंड्स, वेलकम टू उषा क्रिएशंस। नानिवत्तु बैकड्रापिंग बेकादंत हार अथवा बागल तोरण तरन यूज माडबहुदु। अदु माडोद हेंगे अंत तोरिस्तीनि। अदक्के बेकागिरोदु ई तर रेडी पेटल्स सिगुत्ते, अदु याव कलर बेकारू सिगुत्ते। नानु ई कलर तगोंडिदीनि। आमेले ई तर प्लास्टिक फ्लवर् टाइप सिगुत्ते, इदन्नु तगोंडिदीनि। माडोद हेंगे अंत तोरिस्तीनि। ದಪ್ಪ ದಾರ ತಗೊಂಡಿದ್ದೀನಿ, ಕಿತ್ಕೊಂಬರ್ಬಾರ್ದಲ್ಲ, ಅದಕ್ಕೆ ನಂಬರ್ 10 ಥ್ರೆಡ್ ತಗೊಂಡಿದ್ದೀನಿ। ಅದನ್ನ ಈ ತರ ಥರ್ಮಾಕೋಲಿಗೆ ಚುಚ್ಚಿಟ್ಕೊಂಡು ಇದನ್ನ ಈ ತರ ಮಡಿಸಬೇಕು। ಈ ಡಿಸೈನ್ ಬರುತ್ತೆ ಅದು, ಅದನ್ನ ಮಿಡ್ಲಲ್ಲೇ ಈ ತರ ಚುಚ್ಚಬೇಕು। ಹಿಂಗಿದೆಯಲ್ಲ, ಮಿಡ್ಲಲ್ಲಿ ಹಿಂಗ್ ಮಡಚೋದು, ಆ ಕಡೆಯಿಂದನೂ ಇಡೋದು, ಈ ಕಡೆಯಿಂದನೂ ಇಡೋದು, ಅವಾಗ ಈ ತರ ಡಿಸೈನ್ ಬರುತ್ತೆ। ಇದನ್ನ ಮಿಡ್ಲಿಗೆ ಚುಚ್ಚಬೇಕು, ಈ ತರ ಮಡಿಸಿ ಸುತ್ತಲೂ ಬರೋ ತರ ಚುಚ್ಚತಾ ಬರಬೇಕು ಈ ತರ। ಇದನ್ನ ಒಂದು 15 ಪೆಟಲ್ ಹಾಕೊಂಡು ಜಾರದೇ ಇರೋ ತರ ಮಧ್ಯ ಮಣಿ ಹಾಕಿ ಲಾಕ್ ಮಾಡಬೇಕು। ಅದಕ್ಕೆ ಈ ತರ ಉದ್ದ ಶೇಪಿನ ಪ್ಲಾಸ್ಟಿಕ್ ಮಣಿ ತಗೊಂಡಿದ್ದೀನಿ। ಇದನ್ನೀಗ ಇಷ್ಟು ಪೋಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ। ಮಧ್ಯ ಒಂದೊಂದು ಈ ತರ ಮಣಿ ಹಾಕಬೇಕು ಅಂದಲ್ಲ, ಮಣಿ ಹಾಕಿ ಈ ತರ ಇನ್ನೊಂದ್ಸರಿ ಇದರಲ್ಲೇ ತಗೊಂಡು ಲಾಕ್ ಮಾಡಿ ಮತ್ತೆ ಒಂದು 10-15 ಆ ತರ ಪೋಣಿಸ್ಕೊಂಡು ಈ ಪೆಟಲನ್ನ ಈ ತರ ಮಾಡಿ ಸುತ್ತಲೂ ಬರೋ ತರ ಚುಚ್ಚಿ ಪೋಣಿಸ್ಬೇಕು। ಈಗ ಇದನ್ನ ಇಷ್ಟುದ್ದ ರೆಡಿ ಮಾಡ್ಕೊಂಡಿದ್ದೀನಿ। 1 meter ಇದೆ ಇದು, ಎಂಡಲ್ಲಿ ಈ ತರ ಪ್ಲಾಸ್ಟಿಕ್ ರಿಂಗ್ ತಗೊಂಡಿದ್ದೀನಿ, ಇದನ್ನ ಹಾಕಿ ಇಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ। ಇದು ಮೊಳೆಗೆ ತಗ್ಲಾಕಕ್ಕೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಈ ತರ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ। ಈಗ ಈ ತರ ಕುಚ್ಚು ಮಾಡೋದನ್ನ ತೋರಿಸ್ತೀನಿ। ಅದಕ್ಕೆ ತುದಿಲಿ ಒಂದು ಮಣಿ ಹಾಕಿ ಗಂಟು ಹಾಕಿಟ್ಕೊಂಡಿದ್ದೀನಿ। ಆಮೇಲೆ ಇದಕ್ಕೆ 5 ಪೆಟಲ್ ಅನ್ನ ಪೋಣಿಸ್ಕೊಂಡಿದ್ದೀನಿ। ಇದನ್ನ ಈ ತರ ಹಾಕಿ ಈ ಪ್ಲಾಸ್ಟಿಕ್ ಫ್ಲವರ್ ತೋರಿಸಿದ್ನಲ್ಲ, ಇದನ್ನ ಈ ತರ ಪೋಣಿಸ್ಬೇಕು। ಇದನ್ನ 6 ಹಾಕೋತಾ ಇದ್ದೀನಿ ನಾನು ಈ ತರ। ಇದನ್ನ ಈ ತರ 6 ಪೌಂಡ್ಸ್ ಇಟ್ಕೊಂಡಿದ್ದೀನಿ, ಸುಗಂಧರಾಜ ತರ ಕಾಣ್ತಾ ಇದೆಯಲ್ಲ। ಇದಕ್ಕೆ ಈಗ ಈ ತರ ಮತ್ತೆ 2 ರೆಡಿ ಮಾಡ್ಕೊಂಡು ಒಂದು ಮಣಿನಲ್ಲಿ ಎಲ್ಲದನ್ನು ಪೋಣಿಸಿದ್ದೀನಿ। ಈಗ ಇದನ್ನು ಸಹ ಇದು ಒಂದು ಮಣಿ ಇದೆಯಲ್ಲ ಇದ್ರೊಳಗ ಹಾಕಿ ಈ ತರ ತಗೊಂಡು ಮತ್ತೆ ಇನ್ನೊಂದ್ಸರಿ ಇದ್ರೊಳಗೆ ತಗೊಂಡು ಲಾಕ್ ಮಾಡ್ತೀನಿ। ಈ ತರ ಮಾಡಿದ್ರೆ ಇದು ಲಾಕ್ ಆಗಿ ಜಾರಲ್ಲ। ಈಗ ಇದನ್ನ ಅದಕ್ಕೆ ಕಟ್ಟದ ಹೆಂಗೆ ಹಾರಕ್ಕೆ ಅಂತ ತೋರಿಸ್ತೀನಿ। ಇದು ರಿಂಗ್ ಹಾಕಿ ರೆಡಿ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿ ಈ 2 ಎಳೆನ ತಗೊಂಡು ಇನ್ನೊಂದು ಎಳೆನ ಹಿಂಗೆ ಇಟ್ಟು ಇದನ್ನ ಸೇರಿಸಿ ಗಂಟು ಹಾಕಿದ್ರೆ, ಒಂದು 3-4 ಗಂಟು ಹಾಕೊಂಡ್ರೆ ಕುಚ್ಚು ರೆಡಿ ಆಗುತ್ತೆ ಈ ತರ। ಈಗ ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ, ಇದನ್ನ ಹೆಂಗ್ ಜೋಡಿಸ್ಬೇಕು ಅಂತ ತೋರಿಸ್ತೀನಿ। ಬಾಗಲ್ ತೋರಣ ತರ ಜೋಡಿಸ್ಬಹುದು।
ಇದರ ಬ್ಯಾಕ್ಡ್ರಾಪ್ ಆಗಿ ಯೂಸ್ ಮಾಡಬಹುದು. ಮಧ್ಯ ಈ ತರ ಗಣಪತಿದು ಅಥವಾ ಲಕ್ಷ್ಮಿದೋ ಯಾವ್ದಾದ್ರು ಫೋಟೋ ಇದ್ರೆ ಇಟ್ಕೊಂಡು ಈ ತರ ಬ್ಯಾಕ್ಡ್ರಾಪ್ ಆಗಿ ಯೂಸ್ ಮಾಡಬಹುದು. ಇನ್ನೊಂದು ಕಲರ್ ಮಾಡ್ಕೊಂಡಿದ್ದೀನಿ, ಇದನ್ನು ಕೂಡ ಈ ತರ ಬಾಗಿಲು ತೋರಣದ ಹಂಗೆ ಇಡಬಹುದು. ಆಮೇಲೆ ಇದನ್ನ ಬ್ಯಾಕ್ ಡ್ರಾಪ್ ತರನು ಯೂಸ್ ಮಾಡಬಹುದು. ಮತ್ತೆ ಮಧ್ಯ ಗಣಪತಿ ಯಾವ್ದಾದ್ರು ಫೋಟೋ ಇಟ್ಟು ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡಬಹುದು. ಈ ತರ ಮಿಕ್ಸ್ ಕಲರ್ ಮಾಡ್ಕೊಂಡು ಇಡಬಹುದು. ಇನ್ನ ಚಿಕ್ಕ ಪರ್ದೆಗೆ ಹಾಕಿದೀನಿ, ಇನ್ನ ದೊಡ್ಡದಕ್ಕೂ ಹಾಕ್ಬಹುದು, ಚೆನ್ನಾಗಿ ಕಾಣುತ್ತೆ.